ಸಮುದ್ರದ ಮಧ್ಯೆ ತಿನ್ನಕ್ಕೆ ಮೀನ್ ಬಿಟ್ರೆ ಏನ್ ಸಿಗುತ್ತೆ ಆ ತರ ಡೌಟ್ ಇರೋರ್ಗೆ ಈ ವಿಡಿಯೋ. ನಮಸ್ಕಾರ ಎಲ್ಲರಿಗೂ, ಇದು ರವೀಸ್ ದ ಸೇಲರ್. ಇದು ನಮ್ಮ ಶಿಪ್ನ ದಿನಸಿ ಅಂಗಡಿ ಅಂದ್ರೆ ಪ್ರಾವಿಷನ್ ಸ್ಟೋರ್. ಇಲ್ಲಿ ಅಡುಗೆ ಮಾಡಕ್ ಬೇಕಾಗಿರುವಂತ ಎಲ್ಲ ಸಾಮಾನ್ ಸಿಗುತ್ತೆ ನೋಡ್ಬೋದು. ಇಲ್ಲಿ ರೈಸ್ ಪ್ಯಾಕೆಟ್, ಜ್ಯೂಸ್ ಪ್ಯಾಕೆಟ್, ಮಸಾಲ ಪ್ಯಾಕೆಟ್ಸ್ ಎಲ್ಲ ಪ್ಯಾಕ್ಡ್ ಐಟಮ್ಸ್ ಇದ್ರಲ್ಲಿ. ಇದನ್ನೆಲ್ಲ ಚೀಫ್ ಕುಕ್ ಅಂತ ಇರ್ತಾರೆ, ಅವರೇ ಮೇಂಟೈನ್ ಮಾಡ್ತಾರೆ. ನಮ್ಮ ಶಿಪ್ ಪೋರ್ಟ್ಗೆ ಹೋದಾಗ ಏನೇನ್ ಬೇಕು ಐಟಮ್ಸ್ ಅವ್ರು ಆರ್ಡರ್ ಮಾಡಿ ತರಿಸ್ತಾರೆ. ನೋಡ್ಬೋದು ಇಲ್ಲಿ ಇಡ್ಲಿ ಮಿಕ್ಸ್, ನಮ್ಮ ಶಿಪ್ ಅಲ್ಲಿ ಇಡ್ಲಿ ಕೂಡ ಸಿಗುತ್ತೆ. ಪಕ್ಕದಲ್ಲಿ ಇರೋದು ಕೋಲ್ಡ್ ಚೇಂಬರ್ಸ್, ಇದರಲ್ಲಿ ವೆಜಿಟೇಬಲ್ಸ್, ಫಿಶ್, ಮೀಟ್, ಮೂರು ರೂಮ್ ಇರುತ್ತೆ. ಈ ಮೂರ್ ರೂಮು ಡಿಫ್ರೆಂಟ್ ಟೆಂಪರೇಚರ್ ಅಲ್ಲಿ ಮೇಂಟೈನ್ ಮಾಡಬೇಕು. ಸೊ ಇದು ವೆಜಿಟೇಬಲ್ ರೂಮ್ ನೋಡ್ಬೋದು, ತರಕಾರಿ ಎಲ್ಲ ಇದೆ. ಒಂದ್ ತಿಂಗಳಿಗೆ ಆಗೋಷ್ಟು ಬೇಜಾನ್ ತರಕಾರಿಗಳಿದೆ. ತರಕಾರಿ ಜೊತೆ ಫ್ರೂಟ್ಸ್, ಪನ್ನೀರು, ಮಿಲ್ಕ್, ಕರ್ಡ್ ಎಲ್ಲ ಇದರಲ್ಲೇ ಸ್ಟೋರ್ ಮಾಡ್ತಾರೆ. ಫ್ರೂಟ್ಸ್ ಅಲ್ಲಿ ಗ್ರೇಪ್ಸ್, ಆಪಲ್, ಪೈನಾಪಲ್, ವಾಟರ್ ಮೆಲನ್ ಎಲ್ಲ ಇರುತ್ತೆ. ತರಕಾರಿಯಲ್ಲಿ ಚಿಲ್ಲಿ, ಟೊಮ್ಯಾಟೊ, ಕ್ಯಾರೆಟ್, ಈರುಳ್ಳಿ ಅಂತ ಬೆಳ್ಳುಳ್ಳಿ ಕೂಡ ಇಲ್ಲೇ ಇರುತ್ತೆ. ಸುತ್ತ ಸಮುದ್ರ ಇದ್ರೂ ಫಿಶ್ ನ ಕೂಡ ಕೊಂಡ್ಕೋಬೇಕಂದ್ರೆ ಹೌದು, ನಾವು ಪೋರ್ಟ್ ಅಲ್ಲಿ ಫಿಶ್ ನ ತಗೊಂಡು ಈ ತರ ಸ್ಟೋರ್ ಮಾಡಿ ಯೂಸ್ ಮಾಡ್ತೀರಿ. ಸಮುದ್ರದ ಮಧ್ಯೆ ಇರ್ತೀರಿ ಬಟ್ ಫಿಶಿಂಗ್ ಮಾಡೋದೇ ಇಲ್ವಾ ಅಂದ್ರೆ ಹೌದು ಮಾಡ್ತೀರಿ. ಯಾವಾಗ ಟೈಮ್ ಪಾಸ್ಗೆ ಈ ತರ ಫಿಶಿಂಗ್ ಕೂಡ ಮಾಡ್ತೀರಿ.